ಬಂದು ಬಿಡೆ. ನಾವು ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದವರು ಪುತ್ತೂರಿನ ಬಸ್ ಸ್ಟ್ಯಾಂಡಿನಲ್ಲಿ ಅವರ ನಾಯಕರಾದ ಡಿ ವಿ ಸದಾನಂದಗೌಡರು ಮತ್ತು ಸಂಸದರಾದ ನಳಿನ್ ಕುಮಾರ್ ಕಟೀಲ್ರ ಬ್ಯಾನರಿಗೆ ಚಪ್ಪಲಿ ಮಾಳೆಯನ್ನು ಹಾಕಿದ್ರ ಬಗ್ಗೆ ಪ್ರತಿಭಟನೆಯ ನಾಟಕವನ್ನು ಮಾಡಿದರು. ಅವರ ಆತ್ಮಸಾಕ್ಷಿಯನ್ನು ಕೇಳಿಕೊಳ್ಬೇಕು. ಈ ಕೃತ್ಯವನ್ನು ಮಾಡಿದವರು ಯಾರು ಅಂತ ಅವರಿಗೆ ಗೊತ್ತಿದೆ. ಆದರೂ ಅವರು ಯಾರ ಬೇರೆ ನಮ್ಮ ಪಕ್ಷದ ಮೇಲೆ ಗೂಬೆ ಕೂರಿಸುವಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಪರಿಸ್ಥಿತಿ ಏನಾಗಿದೆ ಅಂತೇಳಿದರೆ, ರಾಜಕೀಯವಾಗಿ ಅವರೇ ತೋಡಿಕೊಂಡ ಗುಂಡಿಗೆ ಅವರೇ ಬಿದ್ದು ಈಗ ಮಿಲಮಿಲ ಉದ್ದಾಡುವಂಥ ಸ್ಥಿತಿಯಲ್ಲಿ ಬಂದಿದ್ದಾರೆ. ಅವರು ಬ್ಯಾನರ್ನಲ್ಲಿ ಡಿ ವಿ ಸದಾನಂದಗೌಡರು ಅಥವಾ ನಳಿನ್ ಕುಮಾರ್ ಕಟೀಲ್ರಂಥ ನಾಯಕರಿಗೆ ಚಪ್ಪಲಿ ಮಾಲೆ ಹಾಕುವಂಥ ದುಸ್ಥಿತಿ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ನಮ್ಮ ಕಾರ್ಯಕರ್ತರು ಅದನ್ನು ಮಾಡುವುದಿಲ್ಲ, ಮುಂದೆಯೂ ಮಾಡಿಲ್ಲ, ಇನ್ನು ಕೂಡ ಮಾಡುವುದಿಲ್ಲ. ನಾವು ಹೇಳಿದ್ರೆ ಒಂದು ರೀತಿಯಲ್ಲಿ ಆ ನಾಯಕರುಗಳಿಂದ ಮತ್ತು ಏನು ಹೇಳಿಕೆಯನ್ನು ಕೊಟ್ಟರು ಅವರಿಂದ ನಮಗೆ ಪ್ರಯೋಜನ ಆಗಿದೆ ಹೊರತು ಅನ್ಯಾಯ ಆಗಿಲ್ಲ. ಅದನ್ನು ಒಪ್ಪಿಕೊಳ್ಬೇಕು ನಾವು ಕೆಲವು ಸಂದರ್ಭಗಳಲ್ಲಿ. ಇದೇನಾಗಿದೆ ಅಂದರೆ, ಕೈಲಾಗದವರು ಮೈ ಕೊರೆಚಿಕೊಂಡು ಇನ್ನೊಬ್ಬರ ಮೇಲೆ ದ್ವೇಷ ಮಾಡುವಂಥ ದೂರ ಹಾಕುವಂಥ ಸ್ಥಿತಿಯಲ್ಲಿ ಅವರು ಬಂದಿದ್ದಾರೆ. ಅವರು ಮುಂದುವರಿಸ್ತಾ ಹೇಳ್ತಾರೆ, ಮುಂದಿನ ದಿನಗಳಲ್ಲಿ ಇಂತಹ ಪ್ರತಿಭಟನೆಯನ್ನು ಮಾಡಲಿಕ್ಕೆ ತಯಾರಾಗಿರಬೇಕು ಅಂತೇಳಿ. ಅಂದರೆ ಯಾವುದೋ ಒಂದು ತಪ್ಪುಗಳನ್ನು ಯಾರೋ ಮೇಲೆ ಹಾಕುವಂಥ, ಇವರೇ ಮಾಡಿ ತಪ್ಪನ್ನು ಬೇರೆಯವರಿಗೆ ಮೇಲೆ ಹೊರಿಸುವಂಥ ಕೆಲಸಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಯಾರಾಗಬೇಕು ಅಂತೇಳಿ. ಯಾಕೆಂದರೆ ಈಗ ಅವರಿಗೆ ಒಂಥರ ಏನಾಗಿದೆ ಅಂದರೆ, ರಾಜ್ಯದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಬಂದಿದೆ, ಪುತ್ತೂರಲ್ಲೂ ಬಂದಿದೆ. ಈಗ ಅವರೊಂದು ಹತಾಶ ಮನೋಭಾವದಿಂದ ಏನೋ ಹೇಳಲಿಕ್ಕೆ ಹೋಗಿದ್ದಾರೆ. ನಮ್ಮ ಮಾಜಿ ಶಾಸಕರು, ಒಬ್ಬ ಶಾಸಕನಾದವನು ಆ ಕ್ಷೇತ್ರದ ಅಭಿವೃದ್ಧಿ ಸುವ್ಯವಸ್ಥಿತೆ ಮತ್ತು ಎಲ್ಲ ಕ್ಷೇತ್ರದ ಅಚ್ಚುಕಟ್ಟನ್ನು ನೋಡಿಕೊಳ್ಳುವಂಥ ಕೆಲಸಕ್ಕೆ ಕೈ ಹಾಕಿಕೊಂಡ್ರೆ ಅದು ಅವನಿಗೆ ಒಳ್ಳೆಯ ಹೆಸರನ್ನು ಕೊರತರ್ತದೆ. ಅದು ಬಿಟ್ಟು ಅನೈತಿಕತೆಯ ದಾರಿಯನ್ನು ಹುಡ್ಕೊಂಡ್ರೆ ಅವನಿಗೆ ಅವನೇ ಮಾರಣ ಹೋಮ ಮಾಡಿದಂತೆ ಆಗುತ್ತೆ ಹೊರತು ಬೇರೆ ಮಾರಣ ಹೋಮ ಬೇಡ. ಅಂತಹ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ ವ್ಯಕ್ತಿ ಇವತ್ತು ಏನೋ ವ್ಯತಿರಿಕ್ತವಾಗಿ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತದೆ ಅನ್ನೋದು ಹೇಳುವುದು ಸರಿಯಲ್ಲ. ಸುಂದರ ತೋಟ ಏನೋ ಹೇಳ್ತಾ ಇದ್ರಲ್ಲ, ನಮ್ಮದು ಸುಂದರ ತೋಟ ಆಗಬೇಕು ಅಂತೇಳಿ ಸುಂದರ ತೋಟದ ಕಲ್ಪನೆ ಅದೇ ಹೊರತು ಅನೈತಿಕತೆಯನ್ನು ಅಂದ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡಿದೆ ಕೊಂಡ್ರೆ ಅದು ಸುಂದರ ತೋಟ ಆಗುವುದಿಲ್ಲ. ಅದರಿಂದ ಏನೋ ಅವರು ಮಾಡಿಕೊಂಡಿದ್ರು ಈ ಪ್ರತಿಭಟನೆ, ಅವರು ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗಿದೆ. ಅದರಿಂದ ತಪ್ಪಿಸ್ತರು ಯಾರೇ ಆದರೂ ಪೊಲೀಸ್ ಇಲಾಖೆ ಇದ್ದರೆ ಅವರನ್ನು ಹಿಡಿಯುವಂಥ ಕೆಲಸ ಅವ್ರು ಮಾಡ್ತಾರೆ. ನಾವಂತೂ ಪಕ್ಷದಿಂದ ವತಿಯಿಂದ ಆಗಲಿ ಆ ಒಂದು ವ್ಯವಸ್ಥೆಗೆ ನಾವು ಕೈ ಹಾಕಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದ ಸಂಜೀವ ಮಠಂದೂರು ಅವರು ಸ್ವಲ್ಪ ಜೋರಾದ ಹಾಗೆ ಕಾಣ್ತದೆ. ಬಹುಶಃ ಅವರು ಈ ಜೋರು ಅವರು ಶಾಸಕರಾಗಿದ್ದಾಗಲೇ ಆಗ್ತಿದ್ರೆ ಅವರು ಇನ್ನೂ ಶಾಸಕರಾಗಿ ಉಳಿತಿದ್ರೋ ಏನೋ ಗೊತ್ತಿಲ್ಲ, ಅವರಿಗೆ ಟಿಕೆಟ್ ಆದರೂ ಸಿಗ್ತಿತ್ತು. ಆದರೆ ಅವರ ಶಾಸಕತ್ವದ ಅವಧಿಯಲ್ಲಿ ಅವರು ಕೆಲವು ಕಡೆ ಅವರ ಜೋರು ಸೋರಿ ಹೋಯಿತು, ಅಲ್ಲಲ್ಲಿ ಸೋರಿ ಹೋದ ಕಾರಣ ಅವರಿಗೆ ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಆಗಲಿಲ್ಲ. ಈಗ ಬೀದಿಗೆ ಬಂದಿದ್ದಾರೆ. ಯಾಕೆ ಬೀದಿಗೆ ಬಂದಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಅಧಿಕಾರವನ್ನು ಬಿಟ್ಟು ಒಂದು ದಿವಸವೂ ಇರಲಿಕ್ಕೆ ಆಗುವುದಿಲ್ಲ. ಈ ಅಧಿಕಾರ ಹೋದಾಗ ನೀರಿನಿಂದ ಹೊರಬಂದ ಮೀನಿನ ಹಾಗೆ ಚಡಪಡಿಸ್ತಾ ಅವರು ನಿನ್ನೆ ದಿವಸ ಬೀದಿಗೆ ಬಂದು ದೊಡ್ಡದಾಗಿ ಬೊಬ್ಬೆ ಹಾಕಿದ್ದಾರೆ. ಯಾವ ಮುಖ ಇಟ್ಟುಕೊಂಡು ಬಂದಿದ್ದಾರೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಅಲ್ಲಿ ಅವರು ಮಾತಾಡ್ತಾ ಕಾಂಗ್ರೆಸ್ಸಿನ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನು ಮಾಡಿದರು. ಈ ಬ್ಯಾನರ್ ಹಾಕಿದ್ದಕ್ಕೂ ಕಾಂಗ್ರೆಸ್ಸಿಗೂ ಏನು ಸಂಬಂಧ ಅಂತ ನನಗೆ ಅರ್ಥ ಆಗೋದಿಲ್ಲ. ಬ್ಯಾನರ್ ಹಾಕಿದವರು ಯಾರು ಅಂತ ಅವರೇ ಅವರಿಗೆ ಗೊತ್ತುಂಟು, ಗೊತ್ತಿದ್ದುಕೊಂಡೇ ಅವರು ಮಾತಾಡಿದ್ದು. ಅನಗತ್ಯವಾಗಿ ಅವರು ಕಾಂಗ್ರೆಸ್ಸಿನ ಮೇಲೆ ಈ ಬ್ಯಾನರ್ ಹಾಕಿದ್ದನ್ನು ಪರೋಕ್ಷವಾಗಿ ಅವರು ಹೇಳ್ತಾರೆ. ಅವರಿಗೆ ಅಗತ್ಯ ಏನಿತ್ತು? ಅವರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಬಾಯಿಗೆ ಬಂದಾಗೆ ಮಾತಾಡಿದ್ದಾರೆ. ಈಗ ಅವರು ಹೇಳಿದ ಹಾಗೆ ಬ್ಯಾನರ್ ಹಾಕಿದ್ದು
ಕಾಂಗ್ರೆಸ್ಸಿನವರು ಅಂತ ಇಟ್ಕೊಳ್ಳುವ. ಹಾಗಿದ್ರೆ ಈ ಕಾಂಗ್ರೆಸ್ಸಿನವರೇ ಆಗಿದ್ರೆ ಅವರು ಧಿಕ್ಕಾರ ಹಾಕಿದ್ಯಾಕೆ ಹಿಂದೂ ಕಾರ್ಯಕರ್ತರಿಗೆ? ಅವರಿಗೆ ಗೊತ್ತುಂಟು ಯಾರು ಬ್ಯಾನರ್ ಹಾಕಿದ್ರು ಅಂತ, ಅವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಅವರು ಧಿಕ್ಕಾರ ಹಾಕ್ಸಿದ್ರು ಹಿಂದೂ ಕಾರ್ಯಕರ್ತರಿಗೆ. ಆದರೆ ಬಾಯಿ ಮಾತಿಗೆ ಕಾಂಗ್ರೆಸ್ಸಿನ ಮೇಲೆ ಕೂಡ ಗೂಬೆ ಕೂರಿಸುವ ಕೆಲಸವನ್ನು ಮಾಡಿದರು. ನಾನು ಮಾಜಿ ಶಾಸಕರಾದ ಸಂಜೀವ ಮಠದವರಿಗೆ ಮತ್ತು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥ ಎಲ್ಲ ಬಿ ಜೆ ಪಿಯ ನಾಯಕರಿಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ, ಸುಮ್ಮ ಸುಮ್ಮನೆ ಮಾತಾಡಬೇಡಿ. ಬಾಯಿಗೆ ಬಂದಾಗೆ ಮಾತಾಡಿ ಟೀಕೆ ಮಾಡುವುದೇ ಒಂದು ವಿರೋಧ ಪಕ್ಷದ ಜವಾಬ್ದಾರಿ ಅಂತ ಅಂದುಕೊಂಡು ಸುಮ್ಮ ಸುಮ್ಮನೆ ಟೀಕೆ ಮಾಡಬೇಡಿ. ನೀವು ಸರಿಯಾದ ಟೀಕೆ ಮಾಡಿದರೆ ನಾವು ಸ್ವೀಕಾರ ಮಾಡ್ತೇವೆ. ನಿಮ್ಮ ಹಾಗೆ ನಾವು ವಟಗುಟ್ಟುವ ಕಪ್ಪೆಗಳು ಅಂತ ನಿಮ್ಮನ್ನು ಟೀಕೆ ಮಾಡುವುದಿಲ್ಲ. ಆದರೆ ಹೀಗೆ ಬಾಯಿಗೆ ಬಂದಾಗ ಟೀಕೆ ಮಾಡಿದರೆ ನಾವು ಅದಕ್ಕೆ ಖಂಡಿತವಾಗಿಯೂ ಅದನ್ನು ಖಂಡನೆ ಮಾಡ್ತೇವೆ. ಈಗ ಯಾರು ಬ್ಯಾನರ್ ಹಾಕಿದ್ದಾರೆಯೋ ಆ ಬ್ಯಾನರ್ ಹಾಕಿದ್ದನ್ನು ನಾವು ಅದನ್ನು ಅತ್ಯಂತ ಸ್ಪಷ್ಟವಾಗಿ ಖಂಡಿಸ್ತೇವೆ. ಇದು ಬ್ಯಾನರ್ ಹಾಕಿದಂಥದ್ದು ಒಂದು ಕಿಡಿಗೇಡಿತನದ ಮತ್ತು ಅತ್ಯಂತ ರಾಜಕೀಯ ವೈಷಮ್ಯವನ್ನು ಹೆಚ್ಚು ಮಾಡುವಂತಹ ಒಂದು ಪ್ರತೀಕಾರದ ಕ್ರಮವಾಗಿ ಬ್ಯಾನರ್ ಅನ್ನು ಹಾಕಿದ್ದಾರೆ. ಹಾಗಾಗಿ ಇದು ಒಂದು ಸಭ್ಯ ರಾಜಕೀಯ ನಡವಳಿಕೆ ಅಲ್ಲ. ನಾವು ಅದನ್ನು ಯಾವುದೇ ಮುಲಾಜಿಲ್ಲದೆ ಖಂಡನೆಯನ್ನು ಮಾಡ್ತೇವೆ. ಇನ್ನು ಎರಡನೇದಾಗಿ ಅವರು ಹೇಳಿದ ಇನ್ನೊಂದು ಹೇಳಿಕೆ, ಯಾವಾಗ ಕಾಂಗ್ರೆಸ್ ಆಡಳಿತ ರಾಜ್ಯದಲ್ಲಿ ಬಂತು ಆಗ ಹಿಂದೂಗಳ ಮಾರಣ ಹೋಮ ಖಂಡಿತ ನಿಶ್ಚಯ ಅಂತ. ಏನು ಇವರು ಬ್ರಾಹ್ಮಣ, ಇವರು ಆಡಿಸುವವರ? ನೋಡಿ, ನಾಳೆ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ. ಇವತ್ತೇ ಒಬ್ಬ ಕೂತುಕೊಂಡು ನಾಳೆ ಏನಾಗ್ತದೆ ಅಂತ ಹೇಳಬೇಕಾದ್ರೆ ಅವ ಒಂದ ಜ್ಯೋತಿಷಿ ಆಗಿರಬೇಕು ಅಥವಾ ನಾಳೆ ಅದನ್ನು ಮಾಡುವುದಕ್ಕೆ ತಯಾರಿರುವವನಾಗಿರಬೇಕು. ಅಂದರೆ ಇವರು ಜ್ಯೋತಿಷಿ ಅಲ್ಲ. ಹಾಗಿದ್ರೆ ಇವರ ಮಾತಿನ ಅರ್ಥ ಏನು? ನಾಳೆಯವರು ಹಿಂದೂಗಳ ಮಾರಣ ಹೋಮವನ್ನು ಮಾಡುವುದಕ್ಕೆ, ಆ ಮೂಲಕ ಕರ್ನಾಟಕದಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸಲಿಕ್ಕೆ, ಆ ಮೂಲಕ ಅದನ್ನು ಕಾಂಗ್ರೆಸ್ಸಿನ ಮುಖಕ್ಕೆ ಬಳಿಯುವುದಕ್ಕೆ ಇವರು ಸಿದ್ಧ ಆಗ್ತಾ ಇದ್ದಾರೆ ಅನ್ನೋದು ಇವರ ಮಾತಿನಿಂದಲೇ ಅರ್ಥ ಆಗ್ತದೆ. ಇವರು ಇಷ್ಟು ದಿವಸ ಕೂಡ ಇದನ್ನೇ ಮಾಡಿದ್ದಲ್ವ? ಕಳೆದ 2 ವರ್ಷದಿಂದ ನಾವು ನೋಡ್ತಾ ಬಂದಿದ್ದೇವೆ. ಇಲ್ಲಿ ಪುತ್ತೂರಿನಲ್ಲಿ ಸ್ವಾತಂತ್ರ್ಯ ದಿವಸ ಆರಂಭ ಆದದ್ದು ತಾಂಟಿಸುವ ಒಂದು ಕೆಲಸ ಚುನಾವಣೆ ಹತ್ರ ಬರುವಾಗ ಅಲ್ಲಿಂದ ಆರಂಭ ಮಾಡಿ ಆಮೇಲೆ ಎಷ್ಟು ಗಲಾಟೆ ಆಯಿತು. ಇವರು ಕರ್ನಾಟಕವನ್ನು ಕುವೆಂಪು ಅವರ ಹೆಸರು ಹೇಳಲಿಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಕುವೆಂಪು ಅವರ ಹಾಗೆ ಕರ್ನಾಟಕವನ್ನು ಏನು ಶಾಂತಿಯ ತೋಟ ಮಾಡ್ತಾರಂತೆ. ಸರ್ವಜನಾಂಗದ ಶಾಂತಿಯ ತೋಟ ಆಗಬೇಕು ನಮಗೆ. ಇವರು ಶಾಂತಿಯ ತೋಟ ಅಂತ ಹೇಳಿಕೊಂಡು ಮಾಡಿದ್ದೆಲ್ಲ ಅಶಾಂತಿ. ಬಾಯಿಯಲ್ಲಿ ಶಾಂತಿಯ ತೋಟ ಮಾಡಿದ್ದೇವೆ ಅಂದರೆ ಶಾಂತಿಯ ತೋಟ ಆಗ್ತದ? ಹೀಗಾಗಿ ಏನು ಸಂಜೀವ ಮಠದವರು ಹೇಳಿದ್ದಾರೆ ಅದು ಇಡೀ ಬಿ ಜೆ ಪಿಯ ಮನಸ್ಥಿತಿಯನ್ನು ಪ್ರತಿಬಿಂಬಿಸ್ತದೆ. ಚುನಾವಣೆ ಸೋತಿದ್ದಾರೆ, ನಾವು ನೋಡಿದ್ದೇವೆ. ಈಗಾಗಲೇ ಒಂದು ಪಾಕಿಸ್ತಾನಕ್ಕೆ ಜಿಂದಾಬಾದು ಅಂತ ಹೇಳುವಂಥ ಒಂದು ಫೇಕ್ ಆಡಿಯೋವನ್ನು ಕಾಂಗ್ರೆಸ್ಸಿನ ತಲೆಗೆ ಕಟ್ಟಲಿಕ್ಕೆ ಇವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಅದರ ನಿಜ ಸಂಗತಿ ಸರಿಯಾಗಿ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದವರಿಗೆ ಗೊತ್ತಾಗ್ತದೆ. ಇನ್ನು ಆರಂಭ ಆಯಿತು, ಇದು 5 ವರ್ಷ ಇದನ್ನೇ ಮಾಡ್ತಾರೆ ಇವರು. ಇವರಿಗೆ ಒಂದು ವಿರೋಧ ಪಕ್ಷವಾಗಿ ಹೇಗೆ ನಡ್ಕೊಳ್ಬೇಕು, ಜನಪರ ಕಾಳಜಿ ಹೇಗಿರಬೇಕು, ಇದು ಯಾವುದು ಗೊತ್ತಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಅವರಿಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಿಮ್ಮನ್ನು ಇಡೀ ಕರ್ನಾಟಕದ ಜನ ತಿರಸ್ಕಾರ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಕರ್ನಾಟಕದ ಜನ ನೀವು ಏನು ಭ್ರಷ್ಟಾಚಾರವನ್ನು ಮಾಡಿದಿರಿ, ಏನು ನೀವು ಇಲ್ಲಿ ಡೋಂಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಬಂದ್ರಿ. ಪುತ್ತೂರಿನಲ್ಲಿ ಕಾಣ್ತದೆ ಅಲ್ವಾ ನಿಮ್ಮ ಡೋಂಗಿ ಹಿಂದುತ್ವಕ್ಕೆ? ಪುತ್ತೂರಿನ ಜನ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇನ್ನು ಮುಂದೆ ಈ ಡೋಂಗಿ ಹಿಂದುತ್ವವನ್ನು ಮುಂದುವರಿಸುವುದು ಬೇಡ. ನೀವು ಇದನ್ನೇ ಮುಂದುವರಿಸಿದರೆ ನಿಮಗೆ ಇರುವ ಓಟುಗಳನ್ನು ಕೂಡ ನೀವು ಕಳ್ಕೊಳ್ಬೇಕಾಗ್ತದೆ. ಕರ್ನಾಟಕದ ಜನಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ, ನೀವು ಹೇಗೆ ಹಿಂದೂ ಮುಸಲ್ಮಾನರ ಮಧ್ಯೆ ಜಗಳವನ್ನು ತರಿಸಿ ಅದರ ಲಾಭವನ್ನು ತರ್ತೀರಿ, ಹೇಗೆ ನಿಮ್ಮದೇ ಕಾರ್ಯಕರ್ತರನ್ನು ಬಲಿಪಶುಗಳನ್ನಾಗಿ ಮಾಡ್ತೀರಿ, ಹೇಗೆ ಅಮಾಯಕ ಹುಡುಗರು ಜೈಲಿಗೆ ಹೋಗುವ ಹಾಗೆ ವ್ಯವಸ್ಥಿತವಾದ ಷಡ್ಯಂತ್ರ ರಚಿಸಿ ನೀವು ಗಲಾಟೆಯನ್ನು ಎಬ್ಬಿಸ್ತೀರಿ ಅನ್ನುವುದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಆದ್ದರಿಂದ ಇನ್ನು ಮುಂದಾದರೂ ನೀವು ಒಂದು ರಚನಾತ್ಮಕ ವಿರೋಧ ಪಕ್ಷವಾಗಿ ಜನರ ಸಮಸ್ಯೆಗಳನ್ನು ಎತ್ತಿಕೊಂಡು ನೀವು ಹೋರಾಟ ಮಾಡಬೇಕಲ್ಲದೆ ಇಂತಹ ಕೆಟ್ಟ ಪರಂಪರೆಯನ್ನು ಮುಂದುವರಿಸುವುದು ಬೇಡ ಅಂತ ಪಕ್ಷದ ಪರವಾಗಿ ನಾನು ಕೇಳಿಕೊಳ್ತೇನೆ.
ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು ವಿಶೇಷ ಆರಂಭಿಕ ಕೊಡುಗೆ ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು ಬನ್ನಿ ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ ಕರೆ ಮಾಡಿ 9902226666 ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ